ಸ್ನೇಹಿತರೆ ಸ್ವಾಗತ, ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಗೆ ಸ್ವಾಗತ. ನಾನು ನಿಮ್ಮ ಶೈಲೇಶ್ ಕದ್ರಿ. ಇವತ್ತಿನ ವಿಷಯ ಸ್ಲೀಪ್ ಪ್ಯಾರಾಲಿಸಿಸ್, ಅಂದ್ರೆ ನಿದ್ರೆಯಲ್ಲಿ ಬರುವ ತಾತ್ಕಾಲಿಕ ಲಕ್ವ ಅಥವಾ ಪಾರ್ಶ್ವವಾಯು ಅಂತ ಹೇಳ್ತಾರೆ. ಗಾಬರಿ ಆಗ್ಬೇಕಂತ ಏನೂ ಇಲ್ಲ, ಬಿಡಿಸಿ ಹೇಳಿ. ನೀವು ಒಂದೊಂದ್ಸರ್ತಿ ಮಲಗಿರ್ಬೇಕಾದ್ರೆ ನಿಮ್ಗೆ ಹೊರಗಡೆ ಮಾತಾಡೋದು ಎಲ್ಲ ಕೇಳಿಸ್ತಾ ಇರುತ್ತೆ, ಆದ್ರೆ ನಿಮ್ಗೆ ಮೈ ಕೈ ಅಲ್ಲಾಡಿಸ್ಲಿಕ್ಕೆ ಆಗುದಿಲ್ಲ. ಕೂಕೋಬೇಕು ಅಂತ ಹೇಳ್ತೀರಾ, ಕೂಕೊಳಕ್ ಆಗಲಿಲ್ಲ. ಯಾರೋ ಬಂದು ನಿಮ್ಮ ಮುಂದೆ ನಿಂತ ಹಾಗೂ ಒಂದೊಂದ್ಸರಿ ಅನುಭವ ಆಗುತ್ತೆ. ಕೆಲವರಿಗೆ ಒಂದು ಆಕೃತಿ ಬಂದು ನಿಂತಂಗಾಗತ್ತೆ, ಕೆಲವರಿಗೆ ಎದೆ ಮೇಲೆ ಒತ್ತಿಡ್ಕೊಂಡಂಗಾಗತ್ತೆ. ಈ ತರ ಕೆಲವು ಒಂದೊಂದು ರೀತಿಯಲ್ಲಿ ಅನುಭವಗಳಾಗಿರುತ್ತೆ. ಇದರಲ್ಲಿ ಗಾಬರಿ ಆಗುವಂತದ್ದು ಏನೂ ಇಲ್ಲ. ದೆವ್ವ ಭೂತ ಪಿಶಾಚಿ ಅಂತ ಹೇಳ್ತಾರೆ, ನನಗೆ ಅದರ ಪರಿಚಯ ಇಲ್ಲ. ವಿಷಯ ಇಷ್ಟೇ, ನಾವು ಮಲ್ಕೋಬೇಕಾದ್ರೆ ನಮಗೆ ನಿದ್ರೆ ಬರುತ್ತೆ. ನಿದ್ರೆ ಬರೋದಿಕ್ಕೂ ಬರುವ ಮುಂಚೆಗೂ ಒಂದು ಆಲ್ಫಾ ಸ್ಟೇಟ್ ಅಂತ ಒಂದು ಪರಿಸ್ಥಿತಿ ನಮ್ಮ ಮನಸ್ಸಿರುತ್ತೆ. ಈ ಸಮಯದಲ್ಲಿ ಸಾಮಾನ್ಯವಾಗಿ ನಮ್ಮ ಮನಸ್ಸು ಮೊದಲು ನಿದ್ರಾವಸ್ಥೆಗೆ ಹೋಗಿ ಆಮೇಲೆ ನಮ್ಮ ದೇಹ ನಿದ್ರಾವಸ್ಥೆಗೆ ಹೋಗುತ್ತೆ. ಒಂದೊಂದ್ಸತಿ ಏನಾಗುತ್ತೆ, ದೇಹ ನಿದ್ರಾವಸ್ಥೆಗೆ ಹೋಗ್ಬಿಡುತ್ತೆ, ಮನಸ್ಸು ಇನ್ನೂ ಪ್ರಚಲಿತವಾಗಿರುತ್ತೆ, ಯೋಚನೆ ಮಾಡೋದಕ್ಕೆ ಆಗ್ತಾ ಇರುತ್ತೆ, ಆಗ ಹೊರಗಡೆ ನಡೆಯೋದು ಕೇಳಿಸುತ್ತೆ, ಆದ್ರೆ ನಮ್ಗೆ ಇನ್ನೂ ನಿದ್ರೆ ಬಂದಿರುತ್ತೆ. ಇದು ಸಾಮಾನ್ಯವಾಗಿ ಮಲಗಬೇಕಾಗುತ್ತೆ. ಇದೇ ರೀತಿ ಎಚ್ಚರಾಗಬೇಕು, ಇದೇ ರೀತಿ ಒಂದ್ಸತಿ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹ ಇನ್ನೂ ಎದ್ದಿರೋದಿಲ್ಲ, ಮನಸ್ಸು ಜಾಗೃತ ಆಗಿರುತ್ತೆ. ಆವಾಗ ಮನಸ್ಸು ಆ ಕಡೆ ಈ ಕಡೆ ನಡೀತಾ ಇರೋದೆಲ್ಲ ಕೇಳಿಸ್ಕೊಳತ್ತೆ. ನೋಡೋದಿಕ್ಕೂ ಆಗುತ್ತೆ ಒಂದೊಂದ್ಸತಿ, ಆದ್ರೆ ಅಲ್ಲಾಡೋದಿಕ್ಕಾಗುದಿಲ್ಲ. ನಾವು ಗಾಬರಿ ಆಗ್ಬಿಡ್ತೀವಿ, ಏನೋ ನಡೀತಾ ಇದೆ ಅಂತ ಅನ್ಕೋತೀವಿ. ಇನ್ನೂ ಒಂದೊಂದ್ಸತಿ ಎದೆ ಮೇಲೆ ಒಂದ್ಸತಿ ಏನೋ ಭಾರ ಇದ್ದಂಗೆ ಆಗುತ್ತೆ. ಅದು ನಾವು ಮಲ್ಕೋಬೇಕಾರೆ ಕೈನ ನಾವು ಎದೆ ಮೇಲೆ ಇಟ್ಕೊಂಡು ಮಲ್ಕೊಂಡ್ಬಿಡ್ತೀವಿ ಅಂತ ಇಟ್ಕೊಳ್ಳೋಣ. ಆವಾಗ ಎದೆ ಏನ್ ಮಾಡ್ಬೇಕು, ನಮ್ಮ ಎದೆಯಲ್ಲಿ ಏನಿದೆ, ಹೃದಯ ಇದೆ. ಇದು ರಕ್ತ ಪರಿಚಲನೆ ಮಾಡಬೇಕು ಪೂರ್ತಿ ದೇಹಕ್ಕೆ. ಎದೆ ಮೇಲೆ ಒಂದು ಭಾರ ಇದ್ದಾಗ ಅದಕ್ಕೆ ಪರಿಚಲನೆ ಮಾಡೋದಕ್ಕೆ ಆಗೋದಿಲ್ಲ. ಆಗ ಈ ರೀತಿದೆಲ್ಲ ಕನಸು ಬರುತ್ತೆ, ಏನಕ್ಕೆ ನಮ್ಮನ್ನ ಎಚ್ಚರ ಮಾಡೋದಕ್ಕೆ, ನಮ್ಗೇನು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅಷ್ಟೇ. ಇನ್ನು ಅದರಿಂದ ಏನು ಭಯ ಪಡಬೇಕಾದ ಏನೂ ಇಲ್ಲ. ಮತ್ತೆ ಇದರಿಂದ ನಮಗೆ ಲಾಭನೇ ಹೊರತು ನಷ್ಟ ಏನು ಇಲ್ಲ. ಇದನ್ನ ಅವಾಯ್ಡ್ ಮಾಡಬೇಕು ಅಂತಾದ್ರೆ, ಇದಾಗ್ಬಾರ್ದು ಅಂತಾದ್ರೆ ಏನಿಲ್ಲ, ಚೆನ್ನಾಗಿ ನಿದ್ರೆ ಮಾಡಿ. ಹಗಲಲ್ಲಿ ನಿದ್ರೆ ಮಾಡದೇನೆ ರಾತ್ರಿ ಚೆನ್ನಾಗಿ ನಿದ್ರೆ ಬಂದಾಗ ಹಾಸಿಗೆ ಹೋಗಿ ಮಲ್ಕೊಳ್ಳಿ, ಒಳ್ಳೆ ನಿದ್ರೆ ಬರುತ್ತೆ. ಯೋಚನೆಗಳನ್ನ ಬಿಟ್ಟುಬಿಡಿ, ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಇರೋ ಜೀವನ ಚೆನ್ನಾಗಿ ಎಂಜಾಯ್ ಮಾಡಿ, ಬೆಳಿಗ್ಗೆ ಬೇಗ ಎದ್ದೇಳಿ, ವ್ಯಾಯಾಮ ಮಾಡಿ, ಯೋಗ ಮಾಡಿ, ಆವಾಗ ನೀವು ಆರೋಗ್ಯವಾಗಿರ್ತೀರಾ, ಯಾವ ತೊಂದರೆನೂ ಆಗಲ್ಲ. ದಯವಿಟ್ಟು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅಂತ ಅನ್ಕೋತೀರಿ, ಮಾಡ್ದಿರೋರು ಮಾಡಿ, ನಮ್ಮ ಬೇರೆ ವಿಡಿಯೋಗಳನ್ನ ನೋಡಿ, ಕಾಮೆಂಟ್ ಮಾಡಿ, ನಿಮ್ಮ ಮಿತ್ರರಿಗೆ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು.